ಮೊದಲನೆಯ ತಂಡ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ತಂಡ ಡಿಎಆರ್ ತುಮಕೂರು ಇದರ ನಾಯಕರು ಮಂಜಣ್ಣ ಎನ್ ನಾಗರಿಕ ಪೊಲೀಸ್ ತಂಡ ತುಮಕೂರು ವಿಭಾಗ ಈ ತಂಡದ ನಾಯಕರು ಕೆವಿ ಮೂರ್ತಿ ಪ್ರೊಫೆಸರ್ ಪಿಎಸ್ಐ ಇದರ ಹಿಂಭಾಗದಲ್ಲಿ ಬರತಕ್ಕಂತ ರಾಜ್ಯ ಮೀಸಲು ಪೊಲೀಸ್ ತಂಡ ರಾಜ್ಯೋತ್ಸವದ ಸಮಾರಂಭದಂದು ತಮಗೆ ಮತ್ತು ತುಮಕೂರು ಜಿಲ್ಲೆಯ ಎಲ್ಲ ನಾಗರಿಕರಿಗೆ ನಾನು ಹಾರ್ದಿಕವಾದ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇನೆ। ಕನ್ನಡ ರಾಜ್ಯೋತ್ಸವ ಎಲ್ಲ ರೀತಿಯ ಒಳಿತನ್ನು ತರಲಿ, ಜನಜೀವನ ಶಾಂತಿ ಮತ್ತು ನೆಮ್ಮದಿಯಿಂದ ಇರಲಿ। ನಮ್ಮ ಬದುಕು ಈ ಕೋವಿಡ್ ಆವಳಿಯಿಂದ ಮಾಮೂಲಿ ಸ್ಥಿತಿಗೆ ಬರಲಿ ಅಂತ ಹೇಳಿ ಕೂಡ ನಾನು ಹಾರೈಸುತ್ತೇನೆ। ಮಾನ್ಯರೇ, ತಮ್ಮ ಬದುಕು ಸ್ವಾತಂತ್ರ್ಯ ನಂತರ ಅನೇಕ ಪ್ರಾಂತ್ಯಗಳನ್ನು ರಾಜ್ಯಗಳನ್ನು ಹೊಂದಿದ ಈ ದೇಶ ಅಂತಿಮವಾಗಿ ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಮಾಡಿಕೊಂಡು ಬಹುತೇಕ ಭಾಷೆ ಮಾತಾಡೋ ಜನ ಎಲ್ಲೇನಿದ್ದರೆ ಅದನ್ನು ಒಂದು ರಾಜ್ಯಗಳನ್ನಾಗಿ ಅಸ್ತಿತ್ವಕ್ಕೆ ತಂದು 66 ವರ್ಷ ಆಗ್ತಾ ಇದೆ। ಗೋದಾವರಿಯಿಂದ ಕಾವೇರಿವರೆಗಿದ್ದ ನಾಡು ಕನ್ನಡ ನಾಡು ಅಂತೇಳಿ ಪಂಪ ಮಹಾಕವಿ ಹೇಳ್ತಾರೆ। ನಾವು ಗೋದಾವರಿವರೆಗಿಂದ ಕಾವೇರಿವರೆಗಿನ ನಾಡನ್ನು ಉಳಿಸ್ಕೊಳ್ಳಿಕ್ಕೆ ಆಗದೆ ಹೋದರೂ ಅನೇಕ ಪ್ರಾಂತ್ಯಗಳು ನಮ್ಮದೇನು, ಹೈದರಾಬಾದ್ ನಿಜಾಮ್ ಮದ್ರಾಸ್ ರೆಸಿಡೆನ್ಸಿ ಕೆಳಗಿತ್ತು, ಬಾಂಬೆ ರೆಸಿಡೆನ್ಸಿ ಕೆಳಗಿತ್ತು, ಎಲ್ಲದನ್ನ ನಮ್ಮ ತೆಕ್ಕೆ ತಗೊಂಡು ಕರ್ನಾಟಕವನ್ನು ಒಂದು ಏಕೀಕೃತ ರಾಜ್ಯವನ್ನಾಗಿ ಮಾಡಿದೆ। ಇದು ಅಗ್ರವಾಗ ಆದಂಥಕ್ಕಿಂತ ಅಲ್ಲ, ಬಹಳಷ್ಟು ಮನೆಯರು ಇದಕ್ಕಾಗಿ ಹೋರಾಟ ಮಾಡಿ ತಮ್ಮ ಸರ್ವಸ್ವವನ್ನು ಗಳಿಸಿದ್ದಾರೆ। ಸನ್ಮಾನ್ಯ ಡೆಪ್ಯೂಟಿ ಚಂದ್ರಶೇಖರ್ ಹಿಡಿದು ದೊರೆಸ್ವಾಮಿಯವರು, ಪಿಟು ಶ್ರೀನಿವಾಸ ರಾಯರು, ಮತ್ತು ನಮ್ಮವರೇ ಆದಂಥ ಡಿ ಎಂ ಸಿಯವರು, ಟಿಎಂ ಸಿಯವರು, ಸಿದ್ದಿಂಗಪ್ಪನವರು, ಕಳೆದಾಳ ಮಂಜಪ್ಪನವರು, ಮತ್ತು ಕೊನೆಯಲ್ಲಾದರೂ ಭಾಗವಹಿಸಿದಂಥ ಕೇಂದ್ರದ ಹನುಮಂತಯ್ಯನವರು, ಪಾಟೀಲ್ ಪುಟ್ಟಪ್ಪನವರು, ಅನೇಕ ಸಾಹಿತಿಗಳೆಲ್ಲ ರಾಮಾನುಜ ರಾಮಸ್ವಾಮಿ ಅಯ್ಯಂಗಾರವರು ಮತ್ತಿತ್ತು ಎಲ್ಲ ಏನು ಹೋರಾಟಗಳನ್ನು ಮಾಡಿ ಈ ಏಕೀಕರಣಕ್ಕೆ ಕಾರಣೀಭೂತರಾದರು, ಅವರಿಗೆಲ್ಲ ನಾವು ವಂದನೆಗಳನ್ನ ಅರ್ಪಿಸಬೇಕಾದ್ದು ನಮ್ಮ ಕಡೆ। ಅವರನ್ನು ಸ್ಮರಿಸಿ ಅವರಿಗೆ ನಾನು ನಾಳಿನ ಪರವಾದ ವಂದನೆಗಳನ್ನು ಅರ್ಪಿಸ್ತೇನೆ। ಅದಾದ ನಂತರ ಕನ್ನಡದ ಒಳಿತಿಗಾಗಿ ಹೋರಾಟ ಮಾಡಿದ ಹೀಗೆ ಗೋಕಾಟದ ಅನೇಕರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿ, ಮನುಷ್ಯನಿಗೆ ಭಾವನೆ ಬಹಳ ಮುಖ್ಯ, ಭಾವನೆ ನೆಲ ಜಲ ಮತ್ತು ಭಾಷೆಯು ಅತ್ಯಂತ ಶ್ರೇಷ್ಠವಾಗಿರುತ್ತೆ। ಹಾಗಾಗಿ ಇವತ್ತೇನು ನಾವು ಕನ್ನಡಿಗರು ಅಂತಿದ್ದೀವಿ, ನಾವೆಲ್ಲಾದರೂ ಇರಲಿ ಹೇಗಾದರೂ ಇರಲಿ ಕನ್ನಡಿಗರಾಗಿರಿ ಅಂತ ಕುವೆಂಪು ಅವ್ರನ್ನ ಕೂಡ ನಾನು ಈ ಸಮಯದಲ್ಲಿ ಸ್ಮರಣೆ ಮಾಡ್ತೇನೆ। ಅದಾದ ನಂತರ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ತುಮಕೂರಿನ ಹೃದಯಕ್ಕೆ ಶ್ರಮಿಸಿ ಭಾಷೆ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಪಾರವಾದ ಕೊಡುಗೆ ನೀಡಿದ ಶ್ರೀ ಶ್ರೀ ಅವ್ರನ್ನ ಕೂಡ ಸ್ಮರಣೆ ಮಾಡಿ, ಬೇಲ ಗೊತ್ತು ಇವತ್ತು ಕರ್ನಾಟಕ ಏಕೀಕರಣ ಆದಮೇಲೆ ಅನೇಕ ರೀತಿಯಲ್ಲಿ ಸಾಹಿತ್ಯಾತ್ಮಕವಾಗಿ ಸಾಂಸ್ಕೃತಿಕವಾಗಿ ಅಭಿವೃದ್ಧಿಯನ್ನು ಮಾಡ್ತಾ ಬಂದಿದೆ। ನಮ್ಮ ಕಲೆ ಶಿಲ್ಪಕಲೆ ವಿಶೇಷವಾಗಿ ಇಡೀ ಪ್ರಪಂಚವನ್ನೇ ಬೆರಗುಗೊಳಿಸಿದೆ। ನಮ್ಮ ಹಳೆಬೀಡು ಬೇಲೂರಿಂದ ಹಿಡಿದು ಹಂಪೆ ಬಾದಾಮಿಯವರಿಗೆ ಯಾವುದರಲ್ಲೂ ಕಡಿಮೆ ಇದ್ದಂಥ ಶಿಲ್ಪಕಲೆಯನ್ನು ಮತ್ತು ಕಲೆಯನ್ನು ನಾವು ಹೊಂದಿ ಇಡೀ ರಾಷ್ಟ್ರದ ಕಲಾ ಜಗತ್ತಿಗೆ ಕೊಡುಗೆಯನ್ನು ಕೊಟ್ಟಿದ್ದೀವಿ। ಭಾಷೆ ಕೂಡ ನಾಗರಿ ಭಾಷೆ ಆದಮೇಲೆ ಅತ್ಯಂತ ಶ್ರೇಷ್ಠವಾದ
ಪುರಾತನವಾದ ಭಾಷಣನಾಗುವಂತ ಪ್ರಪಂಚಕ್ಕೆ ಕೊಟ್ಟಿದ್ದೀವಿ. ಮತ್ತೆ ನಮ್ಮದೇ ಆದ ವಿಶಿಷ್ಟವಾದ ಸಂಗೀತದ ಆಯಾಮ ಕೂಡ ಕೊಟ್ಟು ಕರ್ನಾಟಕ ಮ್ಯೂಸಿಕ್ ಅನ್ನೋ ಒಂದು ಸ್ಥಿತಿಯನ್ನು ನಾವು ನಿರ್ಮಾಣ ಮಾಡಿ ಅದರಲ್ಲೂ ಬಹಳಷ್ಟು ಸಾಹಿತ್ಯ ದಕ್ಷಿಣ ಭಾರತದ್ದು ಕರ್ನಾಟಕ ಮ್ಯೂಸಿಕ್ನ ಕೆಳಗೇನೆ ಬರುವಂತಹ ಸ್ಥಿತಿ ತಂದು ಇಡೀ ದಕ್ಷಿಣ ಭಾರತದ ಸಂಗೀತ ಕ್ಷೇತ್ರಕ್ಕೆ ನಮ್ಮದೇ ಆದಂತಹ ಅಮೋಘವಾದ ಸೇವೆಯನ್ನು ನಾವು ಇವತ್ತು ಕೊಟ್ಟಿದ್ದೀವಿ. ಇದರ ಜೊತೆ ಜೊತೆಗೆ ಶೈಕ್ಷಣಿಕವಾಗಿ ಕರ್ನಾಟಕ ಅತಿಯಾದ ಅತ್ಯಂತ ಶ್ರೇಷ್ಠವಾದ ಕೆಲಸಗಳನ್ನ ಮಾಡ್ಕೊಂಡ್ಬಂದು ಶೈಕ್ಷಣಿಕವಾಗಿ ಬಹುಶಃ ನಮ್ಮ ಮೈಸೂರು ಯೂನಿವರ್ಸಿಟಿಯಿಂದ ಹಿಡಿದು ಈ ರಾಜ್ಯದಲ್ಲಿರುವ ಅನೇಕ ವಿಶ್ವವಿದ್ಯಾನಿಲಯಗಳು ಭಾರತದ ಅನೇಕ ಪುರಾತನ ವಿಶ್ವವಿದ್ಯಾನಿಲಯದ ಮಟ್ಟಕ್ಕೆ ಬಂದು ಅನೇಕ ಕೊಡುಗೆ ಕೊಟ್ಟಿದ್ದೀವಿ. ಅದರಲ್ಲಿ ಸನ್ಮಾನ್ಯ ರಾಧಾಕೃಷ್ಣನ್ ಅವರಂತೂ ಕೂಡ ನಾವು ಇಲ್ಲಿಂದ ಕೊಟ್ಟಿದ್ದೀವಿ ಅಂದ್ರೆ ಅತಿಶಯೋಕ್ತಿ ಆಗ್ಲಾರದು. ಇವರು ಕಟ್ಟಿ ಹೋಗಿದ್ದಾರೆ, ಅದನ್ನ ಉಳಿಸ್ಕೊಂಡು ಹೋಗೋ ಕೆಲಸನ ನಾವು ಮಾಡಬೇಕು. ಇನ್ನೊಂದು ಮನಸ್ಸಿದ್ರೆ ಅದನ್ನ ಬೆಳೆಸ್ಕೊಂಡು ಹೋಗೋ ಸ್ಥಿತಿಯನ್ನು ಅದನ್ನ ನಿರ್ಮಾಣ ಮಾಡಬೇಕು. ಹಾಗಾಗಿ ನಾವು ಇನ್ನೂರುಪಾಯಿಯನ್ನ ಶುರು ಮಾಡಿದ್ರೆ ಅದನ್ನ ನಮ್ಮ ಬಗ್ಗೆ ಮನೆಗೆ ಮಾರ್ಗ ಇರಬೇಕು, ನಮ್ಮ ಮನಸ್ಸಿಗೆ ಮಾರ್ಗ ಇರಬೇಕು, ಮನೆಗೆ ಮಾರ್ಗ ಇರಬೇಕು. ನಮ್ಮ ಭಾಷೆನ, ನಮ್ಮ ಸಂಸ್ಕೃತಿನ, ನಮಗೆ ಸೇರಿದ ಎಲ್ಲ ಕಾರ್ಯಗಳನ್ನ ಉನ್ನತ ಶಿಖರಕ್ಕೆ ತಗೊಂಡೋಗೋಣ. ಆ ದಿಕ್ಕಲ್ಲಿ ಇವೆಲ್ಲ ನಮಗೆ ಸಹಕಾರ ಆಗಬೇಕು. ಒಂದು ಕಡೆ ಆಡಳಿತ, ಇನ್ನೊಂದು ಕಡೆ ಸಂಸ್ಕೃತಿ ಏಳನ್ನು ಬೆಳೆಸ್ಕೊಂಡು ಹೋಗೋದೇ ರಾಜ್ಯದ ಅಭಿವೃದ್ಧಿ ಅಂತ ಹೇಳ್ತಾ ಆ ದಿಕ್ಕಲ್ಲಿ ತಮ್ಮೆಲ್ಲ ಸಹಕಾರನ ಬಯಸ್ತೇನೆ. ಎಲ್ಲರೂ ಮನಸ್ಸು ಮಾಡಿ ಈ ಭಾಷೆನ ನಾವೆಲ್ಲ ಚೆನ್ನಾಗಿ ಬಳಸ್ತೀವಿ, ಅದರಿಂದ ಬೆಳೆಸ್ತೀವಿ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಎಲ್ಲಿಯವರೆಗೆ ನಾವು ಬಳಸಲ್ಲ ಅಲ್ಲಿವರೆಗೆ ಭಾಷೆ ಅಥವಾ ಸಂಗೀತ ಬೆಳೆಯಲ್ಲ. ಆಡ್ತಾ ಆಡ್ತಾ ರಾಗ ಅಂತ ನಾವು ಹೇಳ್ತೀವಿ, ಆಡ್ತಾ ಆಡ್ತಾನೇ ರಾಗ ಬರ್ಬೇಕು, ಬಿಟ್ಟರೆ ಏಕಂದ್ರೆ ರಾಗ ಬರಲ್ಲ. ಆರೋಹಣ ಅವರೋಹಣ ನಾವು ಆಡಕ್ಕೆ ಶುರು ಮಾಡಿದ ಮೇಲೆ ಬರ್ತವೆ, ಮತ್ತೆ ಬರಲ್ಲ. ಹಾಗಾಗಿ ಕನ್ನಡ ರಾಜ್ಯೋತ್ಸವನ ನಾವು ಸುಮ್ಮನೆ ಆಚರಿಸ್ತಾ ಇಲ್ಲ, ಇದು ನಮ್ಮ ಹೃದಯದ ಭಾವನೆ. ಈ ಪ್ರಪಂಚದಲ್ಲಿರೋರೆಲ್ಲ ಇವತ್ತು ಇದು ನನ್ನ ದಿವಸ, ಇವತ್ತು ನಾವೆಲ್ಲ ಏಕೀಕೃತ ಆಗಿ ದಿವಸ, ಇವತ್ತು ನಮ್ಮ ನಾಳಿನ ದಿನ ಅಂತೇಳಿ ಸಂಭ್ರಮ ಪಡುವಂತ ಸ್ಥಿತಿಯಲ್ಲಿರುವಾಗ ನಾವು ಉಪೇಕ್ಷೆ ಕೊಡೋದು ನಮಗೆ ಗೌರವ ತರಲಿಲ್ಲ. ತುಮಕೂರು ನಿಜವಾಗಿ ಕನ್ನಡಕ್ಕೆ ಕೇಂದ್ರ ಇದೆ. ಯಾವುದೇ ದೇಶ ಬೇರೆ ಭಾಷೆ ಇನ್ಫ್ಲೂಯೆನ್ಸ್ ಇಲ್ಲದ ಜಿಲ್ಲೆಗಳಲ್ಲಿ ಎರಡು ಮೂರು ಜಿಲ್ಲೆಗಳಲ್ಲಿ ನಮ್ಮಲ್ಲೊಂದು ಎರಡು ತಾಲೂಕು ಬಿಟ್ಟರೆ ತುಮಕೂರು ಕೂಡ ಸೇರಿದೆ. ಸ್ಫುಟವಾದ ಸ್ವಚ್ಛವಾದ ಕನ್ನಡ ಬಳಸುವ ಇಷ್ಟರಿ ಬಟ್ಟಿರ ನಾವಿದ್ದೇವೆ. ಇದನ್ನಿನ್ನೂ ಚೆನ್ನಾಗಿ ಬೆಳೆಸೋಣ ಅಂತ ಕೇಳ್ತಾ ಇಲ್ಲೇನು ನಮ್ಮನ್ನ ಈ ಮಟ್ಟಕ್ಕೆ ಬೆಳೆಸಿದಂತಹ ಸಿದ್ಧಗಂಗ ಮಠಾಧೀಶರಾದ ಶಿವಕುಮಾರ್ ಶ್ರೀ ಅವರಿಗೆ, ಮತ್ತೆ ಇತ್ತೀಚೆಗೆ ಕೋವಿಡ್ ನಲ್ಲಿ ಮೃತರಾದವರಿಗೆ ಎಲ್ಲರಿಗೂ ನಾನು ಈ ವೇದಿಕೆಯಿಂದ ಸ್ಮರಣೆ ಮಾಡ್ತಾ ತುಮಕೂರಿಗೆ ಇನ್ನೂ ಒಳ್ಳೊಳ್ಳೆ ಇಂಥ ಪ್ರಭಾವಿ ವ್ಯಕ್ತಿಗಳು ಹುಟ್ಟು ಬರಲಿ. ಅವ್ರ ಸೇವೆ ಈ ಜಿಲ್ಲೆಗೆ ಬಹಳ ಅಗತ್ಯ ಇದೆ. ಸಾಹಿತ್ಯಾತ್ಮಕವಾಗಿ ಕಲಾತ್ಮಕವಾಗಿ ಜಿಲ್ಲೆಯನ್ನು ಹೆಚ್ಚು ಎತ್ತರಿಸಬಹುದು ಅಂತ ಆಶಿಸಿಬಿಟ್ಟು ನನಗೆಲ್ಲ ಬಂತು ನನ್ನ ಮಾತನ್ನು.